ಬೆಳ್ಳಂಬೆಳಗ್ಗೆ ಇವತ್ತು ಸಿಬಿಐ ಶಾಕ್ ಅನ್ನು ಕೊಟ್ಟಿರೋದು ಡಿಕೆ ಶಿವಕುಮಾರ್ ಅವರ ಮನೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿ ಹಾಗೇನೆ ಸಂಸದ ಡಿಕೆ ಸುರೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಅವರ ಊರಲ್ಲಿರುವಂತ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಈಗ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಪಂಚನಾಮೆ ಮುಗಿದಿದೆ ಅವರು ತನ್ನ ಅಣ್ಣನ ಮನೆಗೆ ಕೂಡ ಆಗಮಿಸಿದ್ದಾರೆ ಆದರೆ ಪಂಚನಾಮೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಆಗುವವರಿಗೂ ಕೂಡ ಗೆಸ್ಟ್ ಹಾಲ್ ನಲ್ಲಿ ಕುತ್ಕೋಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಬಿಐ ಅಧಿಕಾರಿಗಳು ಈಗ ಅಲ್ಲೂ ಕೂಡ ಪಂಚನಾಮೆ ನಡೆಯುತ್ತಾ ಇದೆ ಸೋ ಒಂದು ರೀತಿಯಲ್ಲಿ ಟಗ್ ಆಫ್ ವಾರ್ ನಡೆಯುತ್ತಾ ಇದೆ ಅನ್ನುವ ರೀತಿಯಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಇಂತಹ ಒಂದು ರೇಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಕಾನೂನಿನ ಮೂಲಕ ಏನೇನು ಸಾಧ್ಯ ಇದೆ ಯಾವ ರೀತಿಯಾಗಿ ಈ ಒಂದು ದಾಳಿ ನಡೆಸಲಾಗಿದೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನೋ ಹಿರಿಯ ವಕೀಲರಾಗಿರುವಂತ ಕೆ ವಿ ಧನಂಜಯ ಅವರೇ ಈಗ ಆಗಲೇ ನಾವು ಮಾತನಾಡ್ತಾ ಇದ್ವಿ ಅಂದ್ರೆ ಒಂದು ರೀತಿಯಲ್ಲಿ ಈಗ ಸಿಬಿಐ ಸಾಕಷ್ಟು ಆಪ್ಷನ್ಗಳನ್ನು ಇಟ್ಕೊಂಡು ಈ ಒಂದೊಂದು ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳಿ ಬಟ್ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆ ಇರುತ್ತಾ ಈ ಸಂದರ್ಭದಲ್ಲಿ ಅಥವಾ ಯಾವತ್ತಾದ್ರೂ ಒಂದಿನ ಸಮನ್ಸ್ ಕೊಟ್ಟು ನೀವು ಆವಾಗ ವಿಚಾರಣೆಗೆ ಬಂದಿರ್ತಾವ ಡೈರೆಕ್ಟ್ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಇರುತ್ತಾ ಇಂತಹ ಪ್ರಕರಣದಲ್ಲಿ ತಾಂತ್ರಿಕವಾಗಿ ಅರೆಸ್ಟ್ ಮಾಡಲಿಕ್ಕೆ ಅವಕಾಶವಿರುತ್ತೆ ಬಟ್ ಆದ್ರೆ ಈ ತರನಾದ ಪ್ರಕರಣಗಳು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ ಅರೆಸ್ಟ್ ನ ಒಂದು ಅವಶ್ಯಕತೆ ಕಡಿಮೆ ಇರುತ್ತೆ ಯಾಕೆ ಅಂದ್ರೆ ಅವರ ವಿರುದ್ಧ ಇರುವಂತ ದಾಖಲೆ ಅಂದ್ರೆ ಯಾವ ಆಸ್ತಿಯನ್ನ ಸಂಪಾದನೆ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಹತ್ರ ಖಂಡಿತ ದಾಖಲೆಗಳಿರುತ್ತವೆ ಸೊ ಅವುಗಳ ಆಧರಿಸಿ ಅವರು ಕೇಸನ್ನ ಬಿಲ್ಡಪ್ ಮಾಡ್ಬೇಕೇ ವಿನಃ ಇವರನ್ನ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಇಂಟರೋಗೇಷನ್ ಮೂಲಕ ಇವರಿಂದ ಮಾಹಿತಿ ಪಡ್ಕೊಳ್ಳೋ ಅವಶ್ಯಕತೆ ಸಾಧಾರಣವಾಗಿರೋದಿಲ್ಲ ಅವರಿಗೆ ಸಮನ್ಸ್ ಅನ್ನ ಕೊಟ್ಟು ಅವರಿಂದ ಮಾಹಿತಿ ತಗೊಳ್ಬಹುದು ಯಾಕಂದ್ರೆ ಇಲ್ಲಿ ಈ ಒಂದು ಅಕ್ರಮ ಆಸ್ತಿ ಸಂಪಾದನೆ ಒಂದು ಪ್ರಾವಿಷನ್ ಯಾವ ತರ ಇದೆ ಅಂದ್ರೆ ಯಾವ ಪಬ್ಲಿಕ್ ಸರ್ವೆಂಟು ಆಸ್ತಿಯನ್ನ ಸಂಪಾದನೆ ಮಾಡಿದಾನೆ ವಿವರಣೆ ಕೊಡಬೇಕಾದ ಕೆಲಸ ಅವನು ಜವಾಬ್ದಾರಿ ಅವನು ಒಂದು ವೇಳೆ ಹೌದು ಆ ವಿವರಣೆಯನ್ನ ಕೊಡ್ಲಿಕ್ಕೆ ಒಂದು ನಿರಾಕರಿಸಿದ್ರೆ ಅಥವಾ ಕೊಟ್ಟಂತ ವಿವರಣೆ ಅರ್ಥಪೂರ್ಣವಾಗಿಲ್ಲದೆ ಹೋದ ಪಕ್ಷದಲ್ಲಿ ಕೇಸು ಆತನೇ ಅದು ಮುಳುವಾಗತ್ತೆ ಅಂತ ವೈಫಲ್ಯ ಅಥವಾ ಅಂತ ನಿರಾಕರಣೆ ಆತನಿಗೆ ಮುಳುವಾಗೋದ್ರಿಂದ ಸೊ ಇವರ ಕೆಲಸವಾಗುತ್ತೆ ಆರೋಪಿಯ ಕೆಲಸ ಅದನ್ನ ಸ್ಯಾಟಿಸ್ಫೈ ಮಾಡುವಂತದ್ದು ನೋಡಿ ಇದು ಅಕ್ರಮ ಅಲ್ಲ ಇದು ಒಂದು ಕಾನೂನಾತ್ಮಕವಾಗಿ ಸಂಪಾದನೆ ಮಾಡಿರುವಂತದ್ದು ಅಂತ ಸರಳವಾಗಿ ಒಂದು ಪ್ರಶ್ನೆ ಉದ್ಭವಿಸಬಹುದು ಜನರಿಗೆ ಏನಂತ ಅಂದ್ರೆ ಲಂಚ ತಗೊಳ್ಳುವಂತದ್ದು ಹೇಗಿದ್ರು ಅಪರಾಧ ಅದಕ್ಕೆ 7 ವರ್ಷಗಳ ಸಜೆ ಇದೆ ಈ ಕಾನೂನು ಮಾಡುವಂತದ್ದು ಏನಂದ್ರೆ ಲಂಚ ತಗೊಳ್ಳುವಂತ ಎಲ್ಲ ಒಂದು ಪರಿಸ್ಥಿತಿಗಳಲ್ಲೂ ಕೂಡ ಪೊಲೀಸ್ನವರು ಹೋಗಿ ಟ್ರ್ಯಾಕ್ ಮಾಡಿ ಹಿಡಿಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಸಾರ್ವಜನಿಕ ಸೇವಕನಾದಂತವನು ಒಂದು ವೇಳೆ ಎಲ್ಲರ ಕಣ್ ತಪ್ಪಿಸಿ ಲಂಚವನ್ನ ಪಡಿತಾ ಹೋದ ಪಕ್ಷದಲ್ಲಿ ಆ ಲಂಚವನ್ನ ಏನ್ ಮಾಡ್ತಾನೆ ತನ್ನ ಆಸ್ತಿಗೆ ಅದನ್ನ ಸೇರಿಸ್ಕೊಳ್ತಾನೆ ಸೊ ಹೀಗಿದ್ದಾಗ ಅಕ್ರಮ ಆಸ್ತಿ ಅಂದ್ರೆ ಯಾವ ಆಸ್ತಿಯ ಏರಿಕೆಯ ಬಗ್ಗೆ ಆರೋಪಿಯು ಸೂಕ್ತ ವಿವರಣೆಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಹ ಒಂದು ವೈಫಲ್ಯವನ್ನ ನಮ್ಮ ಒಂದು ಕಾನೂನು ಯಾವ ರೀತಿ ಭಾವಿಸುತ್ತೆ ಅಂದ್ರೆ ಇದು ಲಂಚದಿಂದ ಸಂಪಾದನೆ ಮಾಡಿರಬಹುದು ಅನ್ನುವ ಕಾರಣಕ್ಕಾಗಿ ಆತನನ್ನ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಸೊ ಇಲ್ಲಿ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ತಾಂತ್ರಿಕವಾಗಿ ಸಿಬಿಐನವರಿಗೆ ಅರೆಸ್ಟ್ ಮಾಡುವಂತ ಅಧಿಕಾರ ಇದ್ರು ಕೂಡ ಅವರು ಅರೆಸ್ಟ್ ಮಾಡಿದ ಪಕ್ಷದಲ್ಲಿ ಈಗ ಕಳೆದ ಬಾರಿ ಇಡಿನವರು ಅರೆಸ್ಟ್ ಮಾಡಿದಾಗ ಸಾಕಷ್ಟು ದಿನಗಳ ಕಾಲ ಅವರು ಇಡಿ ಕಸ್ಟಡಿಯಲ್ಲಿದ್ರು ಅಂಡ್ ಇಡಿ ವಿಚಾರಣೆ ಬೇರೆ ತರನಾಗಿ ನಡೆಯುತ್ತೆ ಮತ್ತೆ ಇಡಿ ಅವರಿಗೆ ಕಸ್ಟೋಡಿಯಲ್ ಇಂಟರೋಗೇಷನ್ ಅವಶ್ಯಕತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿರೋದ್ರಿಂದ ಅಲ್ಲಿ ಅವರು ಬಹಳಷ್ಟು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರ್ಬೇಕಾಗಿ ಬಂತು ಬಟ್ ಆದ್ರೆ ಈ ತರನಾದ ಒಂದು ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಒಂದು ವಿಚಾರಣೆ ಏನಾಗುತ್ತೆ ಕಸ್ಟೋಡಿಯಲ್ ಇಂಟರೋಗೇಷನ್ ಬೇಕು ಅಂತ ಅರೆಸ್ಟ್ ಮಾಡಿದ್ರು ಕೂಡ ಇವರು ಹೆಚ್ಚು ದಿನ ಜೈಲಿನಲ್ಲಿ ಇರೋದಿಲ್ಲ ಅಂತ ಹೇಳ್ಬಹುದು ಸುಲಭವಾಗಿ ಬೇಲ್ ಸಿಗುತ್ತೆ ಅಂತ ಕೂಡ ಹೇಳ್ಬಹುದಾಗಿದೆ ಓಕೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ನಾನು ಪಡ್ಕೊಳ್ತೀನಿ ಹಾಗೆ ನಮ್ಮ ಅತಿಥಿಗಳು ಕೂಡ ಇದಾರೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ ಹಾಗೆ ಇಂತಹ ಯಾವುದೇ ಡೆವಲಪ್ಮೆಂಟ್ಸ್ ಆದ್ರೂ ಕ್ಷಣ ಮಾತ್ರದಲ್ಲಿ ನಿಮಗೆ ತಾಜಾ ಸುದ್ದಿಯನ್ನು ಕೊಡೋದು ನಿಮ್ಮ News18 ಕನ್ನಡದ ವೆಬ್ಸೈಟ್ ಅದಕ್ಕೆ ನೀವು ಲಾಗಿನ್ ಮಾಡಬೇಕು ಆದ್ರೆ kannada.news18.com ಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ಕೂಡ ನೀವು ಇದ್ದ ಪ್ಲೇಸ್ ಅಲ್ಲಿ ನಿಮಗೆ ಸಿಗುತ್ತೆ ಇನ್ನುಳಿದ ಮಾಹಿತಿ ಬ್ರೇಕ್ ಆದ್ಮೇಲೆ